ಗದಗ ತಾಲೂಕಿನ ಲಕ್ಕುಂಡಿಯಲ್ಲಿ ವಕೀಲರು ಮತ್ತು ಪೊಲೀಸರು ಕಾಲರ್ ಹಿಡಿದು ಪರಸ್ಪರ ಎಳೆದಾಡ್ಕೊಂಡಿದ್ದಾರೆ. ಅಕ್ರಮ ವಿಂಡ್ ಫ್ಯಾನ್ ನಿರ್ಮಾಣದ ವಿಚಾರಕ್ಕೆ ಕಂಪನಿ ಸಿಬ್ಬಂದಿಯನ್ನು ರೈತರು ಪಂಚಾಯಿತಿಯಲ್ಲಿ ಕೂಡ ಹಾಕಿದ್ರು. ಎನ್ಒಸಿ ಮಾಡಿಸದೆ ಪಂಚಾಯಿತಿಗೆ ತೆರಿಗೆ ವಂಚಿಸಿ ವಿಂಡ್ ಫ್ಯಾನ್ ನಿರ್ಮಿಸುತ್ತಿದ್ದಾರೆ. ಜಮೀನುಗಳನ್ನು ಲೀಸ್ ಪಡೆಯೋದ್ರಲ್ಲೂ ಗೋಲ್ಮಾಲ್ ಆಗಿದೆ ಅಂತ ಆರೋಪಿಸಿದ್ದಾರೆ. ಆಗ ಗದಗ ಗ್ರಾಮೀಣ ಠಾಣೆ ಪೊಲೀಸರು ಹಾಗೂ ವಕೀಲರ ಮಧ್ಯೆ ಬೀದಿ ರಂಪಾಟ ಆಗಿದೆ. ನನ್ನನ್ನ ಜೈಲಿಗೆ ಹಾಕಿದ್ರೆ ಅಥವಾ ಹತ್ಯೆ ಮಾಡಿದ್ರೆ ನೀವು ಹೋರಾಟ ಮುಂದುವರಿಸಬೇಕು ಅಂತ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ತನ್ನ ಬೆಂಬಲಿಗರಿಗೆ ಕರೆಯನ್ನು ನೀಡಿದ್ದಾರೆ. ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರ ನಿವಾಸದ ಬಳಿ ನೆರೆದಿರುವಂತಹ ಬೆಂಬಲಿಗರನ್ನ ಚದುರಿಸಲಿಕ್ಕೆ ಪೊಲೀಸರು ಅಶ್ರುವಾಯುವನ್ನ ಪ್ರಯೋಗ ಮಾಡಿದ್ದಾರೆ. ಕಳ್ಳರು ಚಾಪೆ ಕೆಳಗೆ ನುಗ್ಗಿದ್ರೆ ಕಸ್ಟಮ್ಸ್ ಅಧಿಕಾರಿಗಳು ರಂಗೋಲಿ ಕೆಳಗೆ ನುಗ್ತಾರೆ. ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ಬಂದಂತಹ ಕಳ್ಳನೋರ್ವ 69 ಲಕ್ಷ ಮೌಲ್ಯದ 1 ಕೆಜಿ 200 ಗ್ರಾಂ ಚಿನ್ನವನ್ನ ತನ್ನ ಸ್ಲಿಪ್ಪರ್ನಲ್ಲಿಟ್ಟು ಸಾಗಿಸ್ತಾ ಇದ್ದ. ಸದ್ಯ ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸಲಾಗ್ತಾ ಇದೆ. ಹೊಸೂರಿನ ಮರಿ ಆನೆ ರಘು ಸಾಕ್ಷ್ಯ ಚಿತ್ರಕ್ಕಾಗಿ ಆಸ್ಕರ್ ಪ್ರಶಸ್ತಿ ಒಲಿದಿದೆ. ಇದೀಗ ಆನೆ ಮರಿಯ ಹಳೆಯ ವಿಡಿಯೋ ವೈರಲ್ ಆಗ್ತಾ ಇದೆ. ರಘು ಆನೆ ಮರಿ ಬಗ್ಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಹೊಸೂರು ಸಮೀಪದ ಹಳ್ಳಿಯೊಂದರ ಬಳಿ ತಾಯಿಯನ್ನ ಕಳ್ಕೊಂಡಿದ್ದ ಮರಿ ಆನೆಯನ್ನ ರಕ್ಷಿಸಲಾಗಿತ್ತು. ಅದೇ ಮರಿ ಆನೆ ಪೋಷಣೆ ಬಗ್ಗೆ ದಿ ಎಲಿಫೆಂಟ್ ವಿಸ್ಪರರ್ಸ್ ಎಂಬ ಸಾಕ್ಷ್ಯ ಚಿತ್ರ ಮಾಡಲಾಗಿತ್ತು. ಆ ಚಿತ್ರ ಆಸ್ಕರ್ ಪ್ರಶಸ್ತಿಯನ್ನ ಗೆದ್ದಿದೆ. ಬೆಂಗಳೂರಿನಲ್ಲಿ ಫ್ಲೈಓವರ್ ಮೇಲಿಂದ ನೋಟು ಎಸೆದ ಪ್ರಕರಣದಲ್ಲಿ ಯುವಕನನ್ನ ಪೊಲೀಸರು ಈಚೆಗಷ್ಟೇ ಬಂಧಿಸಿದ್ರು. ಇಂಥದ್ದೇ ಘಟನೆ ಈಗ ಹರಿಯಾಣದಲ್ಲಿ ನಡೆದಿದೆ. ಚಲಿಸ್ತಾ ಇರುವಂತಹ ಕಾರಿನ ಹಿಂಬದಿಯಿಂದ ಯುವಕನೋರ್ವ ಹಣದ ನೋಟುಗಳನ್ನು ಎಸಿತಾ ಇರುವಂತದ್ದು ವೈರಲ್ ಆಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರನ್ನ ಬಂಧಿಸಲಾಗಿದೆ. ಪ್ಯಾನ್ ಇಂಡಿಯಾ ಚಿತ್ರ ಕಬ್ಜಾ ಕ್ರೇಜ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕಬ್ಜಾ ರಿಲೀಸ್ಗೆ ಇನ್ನೆರಡು ದಿನ ಬಾಕಿ ಇರೋದ್ರಿಂದ ಕಬ್ಜಾ ಕಟೌಟ್ಗಳು ಸಿದ್ಧವಾಗ್ತಾ ಇದೆ. ಒಂದೇ ಕಟೌಟ್ನಲ್ಲಿ ಉಪೇಂದ್ರ ಸುದೀಪ್ ಶಿವಣ್ಣ ರಾರಾಜಿಸ್ತಾ ಇದ್ದಾರೆ. ನರ್ತಕಿ ಚಿತ್ರಮಂದಿರದ ಬಳಿ 63 ಅಡಿ ಎತ್ತರದ ಕಟೌಟ್ ಇಡ್ತಾರೆ. ಪ್ರಸನ್ನ ಚಿತ್ರಮಂದಿರದ ಬಳಿ 50 ಅಡಿ ಕಟೌಟ್ ಹಾಕ್ತಾರೆ.